अधिकारियों मनसु ऐन बेदे साक्षि औरा तालूकिन दुपद महागांव ग्राम पंचायत अभिवृद्धि अधिकारी शिवानंद औरादे कार्य एल्लर मेचुगे पात्रवागिदे हागादरे आ केलस एनु अंतीरा ई वरदी नोडि ಈ ಗ್ರಾಮದ ಜನರು ಕೆಲವು ಸಂದರ್ಭದಲ್ಲಿ ವಿದ್ಯುತ್ ಇಲ್ಲದೆ ಪರದಾಡುವ ಸ್ಥಿತಿಯನ್ನ ಕಂಡು ಗ್ರಾಮದ ಜನರಿಗಾಗಿ ಏನಾದರೂ ಹೊಸ ಪ್ರಯೋಗ ಮಾಡಿ ಸಹಾಯ ಮಾಡಬಹುದು ಎಂದು ಸೋಲಾರ್ ಅಳವಡಿಕೆಗೆ ಕೈ ಹಾಕಿದ್ರು ಶಿವಾನಂದ್ ಇದರ ಪರಿಣಾಮವಾಗಿ ಇಡಿ ಗ್ರಾಮದ ಕತ್ತಲು ಮುಕ್ತ ಗ್ರಾಮವನ್ನಾಗಿ ಮಾಡಲು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರ ಸಹಕಾರದಿಂದ ವರ್ಷದ 20 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಉಳಿತಾಯ ಮಾಡಿ ಸೋಲಾರ್ ಪಿಡಿಓ ಎಂಬ ಹೆಸರು ಪಡೆದು ಶಿವಾನಂದ್ ಅವರದೇ ಎಲ್ಲಾ ಗ್ರಾಮದ ಪಂಚಾಯತ್ ಗಳಿಗೆ ಮಾದರಿಯಾಗಿದ್ದಾರೆ ಕಾರ್ಯಗಳಾದ ಉತ್ತಮವಾದ ಕೆರೆ ನಿರ್ಮಾಣ ಸೂಪರ್ ಅಂಗನವಾಡಿ ಕೇಂದ್ರ ಮತ್ತು ಇಡಿ ರಾಜ್ಯವೇ ಮೆಚ್ಚುವಂತೆ ಗ್ರಾಮದ ಮಕ್ಕಳಿಗೆ ಉತ್ತಮವಾದ ಗ್ರಂಥಾಲಯ ನಿರ್ಮಾಣ ಮಾಡಿರುವುದು ಇಡಿ ರಾಜ್ಯದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ದುಪದ್ ಮಹಾಗಾಂವ್ ಗ್ರಾಮಕ್ಕೆ ಕೈಬೀಸಿ ಕರೆಯುವಂತಹ ತಾಣವಾಗಿದೆ ವ್ಯಾಪ್ತಿಯಲ್ಲಿ ವಿಭಿನ್ನವಾಗಿ ಅನೇಕ ಸಸಿಗಳನ್ನು ನೆಟ್ಟು ಪರಿಸರ ಉಳಿಸುವ ಕಾರ್ಯವು ಇವತ್ತಾಗಿದೆ ಅದೇ ರೀತಿ ಗ್ರಾಮ ಪಂಚಾಯತಿಯ ಡೈನಾಮಿಕ್ ಅಧ್ಯಕ್ಷರಾದ ಶ್ರೀನಿವಾಸ್ ಜೊನ್ನಿಕೆರೆ ಅವರು ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಲ್ಲಿ ನಿರ್ಮಾಣವಾದ ಕೆರೆಯ ಬಗ್ಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆ ಸಂವಾದ ಕೂಡ ಮಾಡಿದ ಹೆಗ್ಗಳಿಕೆ ಇವತ್ತಾಗಿದೆ ಇದರ ಕುರಿತು ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯರಾದ ಅನಿಲ್ ಅವರು ನಮ್ಮ ಪಂಚಾಯತ್ ನಿಷ್ಠಾವಂತ ಅಧಿಕಾರಿಯಾದ ಶಿವಾನಂದ್ ಅವರದೇ ಹಾಗೂ ಅಧ್ಯಕ್ಷರಾದ ಶ್ರೀನಿವಾಸ್ ಜೊನ್ನೇಕರ್ ಮತ್ತು ಸದಸ್ಯ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ನಮ್ಮ ಗ್ರಾಮ ಕತ್ತಲು ಮುಕ್ತ ಗ್ರಾಮವಾಗಿದೆ ಎಂದು ಹೇಳಿದರು ಉದಾಹರಣೆಗೆ ಸೋಲಾರ್ ವಿದ್ಯುತ್ ದೀಪ ಇರಬಹುದು ಇವತ್ತು ಪ್ರತಿ ವರ್ಷ ಸರಿಸುಮಾರು 20 ರಿಂದ 25 ಲಕ್ಷ ಹಣ ಉಳಿತಾಯ ಆಗ್ತಾ ಇದೆ ಅದಷ್ಟು ಜೊತೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಮತ್ತೆ ವಿಶೇಷವಾಗಿ ಮಳೆಗಾಲ ಇರಬಹುದು ಬೇಸಿಗೆಗಾಲ ಇರಬಹುದು ವಿದ್ಯುತ್ತಿನ ಸಮಸ್ಯೆ ಇರ್ತದೆ ಅಂತ ಗಾಳಿ ಧೂಳು ಸಂದರ್ಭದಲ್ಲೂ ಕೂಡ ರಾತ್ರಿ ಸಂದರ್ಭದಲ್ಲಿ ಸೋಲಾರ್ ಬೀದಿ ದೀಪಗಳು ಸೂರ್ಯನಂತೆ ಹೊಳಿತಾ ಇರ್ತವೆ ಹಾಗೆ ಜನರಿಗೆ ಸೌಲತ್ತು ಆಯಿತು ಕಡೆ ಪರಿಸರದ ನಿರ್ವಹಣೆನೂ ಆಯಿತು ಮತ್ತೆ ಹಣದ ಉಳಿತಾಯನೂ ಕೂಡ ಗ್ರಾಮ ಪಂಚಾಯತಿಗಳಿಗೆ ಆಯಿತು ಇದರ ಜೊತೆಯಲ್ಲಿ ಅಂತರ್ಜಲ ಹೆಚ್ಚಳ ಮಾಡುವಂತ ಕೆಲಸಗಳನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಆಗಿದೆ ಸಾಮಾನ್ಯ ದೇಶದ ಕೂಡ ಅದನ್ನು ಶ್ಲಾಘನೆ ಮಾಡಿರೋದು ನಮ್ಮ ಅಧ್ಯಕ್ಷರ ಜೊತೆ ಸಂವಾದ ಮಾಡಿರೋದು ನಮ್ಮೆಲ್ಲರಿಗೂ ಗೌರವ ತಂದುಕೊಟ್ಟಂತ ವಿಚಾರ ಅದರ ಜೊತೆಯಲ್ಲಿ ಸಾಕಷ್ಟು ಪರಿಸರದ ಸಂರಕ್ಷಣೆ ಕಾಮಗಾರಿಗಳಾದಂತಹ ಗಿಡ ನೆಡುವಿಕೆ ಇರ್ಬೋದು ಹೋದ ವರ್ಷ ಸುಮಾರು ಸರಿಸುಮಾರು 700 ಗಿಡಗಳನ್ನು ಸಸಿಗಳನ್ನು ನೆಟ್ಟಿದ್ವಿ ಈ ವರ್ಷವೂ ಕೂಡ ಸುಮಾರು 2000 ಸಸಿಗಳನ್ನು ನೆಡಬೇಕು ಅಂತ ನಾವು ಇಚ್ಛೆಯನ್ನು ಇಟ್ಕೊಂಡಿದ್ದೀವಿ ಈಗಾಗಲೇ ಸುಮಾರು 700 800 ಏನು ಗಿಡಗಳನ್ನು ನೆಡೋಕ್ಕೆ ಸಸಿಗಳನ್ನು ನೆಡಬೇಕು ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ಜನಕೇರಿ ಅಂತ ದುಪ್ಪದ ಮಗು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೀನಿ ಸರ್ ಇವಾಗ ಈಗ ಗೌರ್ಮೆಂಟ್ ಪ್ರಾಪರ್ಟೀಸ್ ಎಷ್ಟು ಬಿ ಇರ್ತಾವೆ ಪಂಚಾಯತ್ ವ್ಯಾಪ್ತಿದಾಗ ಅದು ಎಲ್ಲ ಕೆಲಸ ನಮ್ಮದು ಅಂತ ತಿಳ್ಕೊಂಡು ನಾವು ಕೆಲಸ ಸ್ಟಾರ್ಟ್ ಮಾಡಿದೆ ಅಂದರೆ ನೀವು ನೋಡಬೇಕಾದ್ರೆ ನಮ್ಮ ಊರಲ್ಲಿ ನಾವು ಎಷ್ಟು ಕೆಲಸ ಮಾಡಿದ್ದೇವೆ ಅಂತೇಳಿ ಇದಕ್ಕೆ ಜನಗಳಿಗೆ ಭೀ ಸಪೋರ್ಟ್ ಬೇಕು ಮತ್ತು ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಏನು ಬೇಕಾದ್ರೂ ಚೇಂಜಸ್ ಮಾಡ್ಬೋದು ಅಂತ ಹೇಳೋಕೆ ಒಂದು ಇಷ್ಟಪಡ್ತೀನಿ ಸರ್ ಈಗ ನಮ್ಮ ಊರಲ್ಲಿ ನೋಡಿರಿ ಲೈಬ್ರರಿ ಮಾಡಿದ್ದೆವು ಇದು ಲೈಬ್ರರಿ ನೋಡಿರಿ ಎಷ್ಟು ಚೆಂದಾಗಿದೆ ಸರ್ ನಮ್ಮ ಪೂರ್ವಬಿದ್ದ ಡಿಸ್ಟ್ರಿಕ್ಟ್ದಾಗ ಈ ಟೈಪ್ ಈ ಫರ್ನಿಚರ್ ಇದ್ದಂಥ ಲೈಬ್ರರಿ ಎಲ್ಲೂ ಇಲ್ಲ ಮತ್ತು ಊರಾಗ ಒಂದು ಕೆರಿ ಮಾಡಿದ್ದೆವು ಕೆರಿ ಕೆಲಸನೂ ಹಾಗೆ ಮಾಡಿದ್ದೆವು ಸರ್ ಮತ್ತು ಈಗ ಪಂಚಾಯತ್ಗಳೊಳಗೆ ಎಷ್ಟು ಚೇಂಜಸ್ ಮಾಡಿದ್ದೆವು ಎಲ್ಲ ಚೇಂಜ್ ಆಗ್ಯಾವ ಮತ್ತು ಹಾಸ್ಪಿಟಲ್ ಕ್ಲೀನಿಂಗ್ ಮಾಡಿದ್ದೆವು ಹೊರಗಡೆ ಎಲ್ಲ ಬೆಡ್ ಹಾಕಿದ್ದೆವು ಒಳಗೆ ಮತ್ತು ಒಳಗೆಲ್ಲ ಲಫಾಮ್ ಮಾಡಿದ್ದೆವು ಅಂದರೆ ಏನು ಕೆಲಸ ಭೀ ಮಾಡಬೇಕು ಅಂತ ವಿಚಾರ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಯಾವ ಯೋಜನೆದಾಗ ಮಾಡಿದ್ರಿ ಲೈಬ್ರರಿ ಮತ್ತು ಎಲ್ಲ ಎಷ್ಟು ಕೆಲಸ ಮಾಡಿದ್ದೇವಲ್ಲ ಸರ್ ಎಲ್ಲ ಉದ್ಯೋಗ ಖಾತ್ರಿದಾಗ ಕೆಲಸ ಮಾಡಿದ್ರು ಉದ್ಯೋಗ ಖಾತ್ರಿಯಿಂದ ಕೆಲಸ ನಾವು ಕೆರೆಯಾಗಿಂದು ಪೂರ ಹುಡುಗಿ ತೆಗೆಸಿದ್ದು 10 ಲಕ್ಷ ರೂಪಾಯಿ ಅದು ಸುತ್ತನೆ ಪೂರ ಎಲ್ಲ ಉದ್ಯೋಗ ಖಾತ್ರಿದಾಗ ಕೆಲಸ ಮಾಡಿದ್ರು ಅದು ಈ ಲೈಬ್ರರಿ ಅಂದ್ಕೊಂಡ್ರಿ ಮತ್ತು ಪಂಚಾಯತ್ ಕಟ್ಟಡ ಎಲ್ಲ ಪೂರ ಉದ್ಯೋಗ ಖಾತ್ರಿದಾಗ ಮಾಡಿದ್ದೇವೆ ಸರ್ ಮತ್ತು ಏನೇ ಕೆಲಸ ಮಾಡಬೇಕಂದ್ರೆ ಸರ್ ಎಲ್ಲದಕ್ಕೂ ಸಪೋರ್ಟ್ ಬೇಕು ಸಪೋರ್ಟ್ ಇನ್ ದಿ ಸೆನ್ಸ್ ಫಸ್ಟು ನಮ್ಮ ಪಿ ಡಿ ಅವರು ಶಿವಾನಂದ್ ಅವರು ಅದೇ ಮತ್ತು ನಮ್ಮದು 13 ಸದಸ್ಯರ ಒಂದು ತಂಡ ಅದ ಸರ್ ಎಲ್ಲ ಅವ್ರದ್ದು ಸಪೋರ್ಟ್ ಮೇನು
ಮತ್ತು ಊರಾಗಿಂದ ಎಲ್ಲ ಜನಗಳು ಸಪೋರ್ಟ್. ನಾವು ಏನೇ ಕೆಲಸ ಮಾಡಿದ್ರು ನಮ್ಗೆ ಯಾರು ಕ್ವಶನ್ ಮಾಡಿಲ್ಲ ಯಾರು, ಮತ್ತು ಎಲ್ಲರೂ ಸಪೋರ್ಟ್ ಮಾಡಿ ಮಾಡ್ಯಾರ. ಅದ್ರ ಕಡೆಯಿಂದ ಇಷ್ಟು ಇಷ್ಟು ಅಂದರೆ ಇಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸೋಲಾರ್ ಮತ್ತು ನಮ್ಮಲ್ಲಿ ಊರಾಗಂತ ನಮ್ಮ ಊರು ಹೆಂಗಿದೆ ಸರ್ ಅಂದರೆ ಕತ್ತಲು ಇಲ್ಲಂತ ಊರು. ನಮ್ಮಲ್ಲಿ ಸೋಲಾರ್ ಒಂದು ಸೋಲರೈಸೇಷನ್ ಕೆಲಸ ಮಾಡ್ಯಾರ ಸರ್ ಪಿ ಡಿ ಓ ಸರ್ ಅವರು. ಅವ್ರಿಗೆ ಕರ್ನಾಟಕ ಸ್ಟೇಟ್ಲಿಂದ ಅವ್ರಿಗೆ ಒಂದು ಹೆಸರು ಬಂದದ ಸರ್, ಸೋಲಾರ್ ಪಿ ಡಿ ಓ ಅಂತೇಳಿ. ಅಷ್ಟು ದೊಡ್ಡ ಕೆಲಸ ಮಾಡಿದವರು ಅವರು. ನಮ್ಮಲ್ಲಿ ಊರು ಅಂದರು ಕತ್ತಲು ಮುಕ್ತ ದುಪ್ಪತ್ತಾಗು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪ್ರವೇಶಾತ್ರಿಗಳು ಆರಂಭ. ವಿಜಯಪುರ ಶಿಕ್ಷಣ ಕ್ಷೇತ್ರದಲ್ಲಿ ಡೈಮಂಡ್ ಶಿಕ್ಷಣ ಸಂಸ್ಥೆ ಉತ್ತಮ ಗುಣಮಟ್ಟದ ಶಿಕ್ಷಣ ಹೊಂದಿದ್ದು ಸದ್ಯ ಪ್ರವೇಶಾತಿಗಳು ಆರಂಭವಾಗಿವೆ. ಡೈಮಂಡ್ ಪದವಿ ಮಹಾವಿದ್ಯಾಲಯದ 1, 3 ಮತ್ತು 5ನೇ ಸೆಮಿಸ್ಟರ್ಗಳ ಪ್ರವೇಶಾತಿ ಆರಂಭಗೊಂಡಿದ್ದು ಅತಿ ಶೀಘ್ರದಲ್ಲಿ ಬಿಕಾಂ ಪದವಿ ಕೂಡ ಆರಂಭಗೊಳ್ಳಲಿದೆ. ಇದರಂತೆ ಶಾಖೆಯಾದ ಎಸ್ಎಸ್ ಮನಹಳ್ಳಿ ಆರ್ಟ್ಸ್ ಮತ್ತು ಕಾಮರ್ಸ್ ಪಿಯು ಕಾಲೇಜಿನ ಪ್ರವೇಶಾತಿಗಳು ಆರಂಭ. ಹಾಗೆ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಪ್ರವೇಶಾತಿಗಳು ಆರಂಭ. ಹಾಗೆ ಜಾಸ್ಮಿನ್ ಉರ್ದು ಮೀಡಿಯಂ ಹೈಸ್ಕೂಲ್ಗಳಿಗೂ ಪ್ರವೇಶಾತಿ ತೆರೆದಿದೆ. ಹಾಗೂ ಡೈಮಂಡ್ ಕನ್ನಡ ಮೀಡಿಯಂ ಶಾಲೆಯ ಪ್ರವೇಶಾತಿ ಆರಂಭವಾಗಿದೆ. ಡೈಮಂಡ್ ಸಂಸ್ಥೆಯ ದಾನಿಶ್ ಉರ್ದು ಪ್ರೈಮರಿ ಶಾಲೆಯ ಪ್ರವೇಶಾತಿಗಳು ಆರಂಭ. ಪಾಲಕರೇ ಇನ್ನೇಕೆ ತಡ, ಮನೆಯಲ್ಲಿ ಕುಳಿತು ಆನ್ಲೈನ್ ಮೂಲಕವೇ ಪ್ರವೇಶಾತಿ ಪಡೆಯಬಹುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಸಂಪರ್ಕಿಸಿ. ಶಾಲೆಯ ವಿಶೇಷತೆಗಳು, ಹೊಸ ತಂತ್ರಜ್ಞಾನದ ಮೂಲಕ ಬೋಧನೆ, ನುರಿತ ಅನುಭವಿ ಶಿಕ್ಷಕರ ತಂಡ, ಹೈಟೆಕ್ ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ, ಉತ್ತಮ ಗುಣಮಟ್ಟವುಳ್ಳ ಕ್ಲಾಸ್ ರೂಮ್, ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ ಸೌಲಭ್ಯಗಳು, ಸಿಸಿಟಿವಿ ವ್ಯವಸ್ಥೆ, ಮಕ್ಕಳ ದೈಹಿಕ ಬೆಳವಣಿಗೆ, ಸುಸಜ್ಜಿತ ಆಟದ ಮೈದಾನ ಹಾಗೂ ಶಾಲಾ ವಾಹನ ವ್ಯವಸ್ಥೆ ಲಭ್ಯವಿದೆ. ಇನ್ನೊಂದು ವಿಶೇಷತೆ ಅಂದ್ರೆ ಡಿಗ್ರಿ ವಿದ್ಯಾರ್ಥಿಗಳಿಗಾಗಿ ಕೆಎಎಸ್ ತರಬೇತಿ ಕೂಡ ನೀಡಲಾಗುವುದು. ಕೂಡಲೇ ಸಂಪರ್ಕಿಸಿ ಆನ್ಲೈನ್ ಪ್ರವೇಶಾತಿ ಪಡೆಯಲು ಡೈಮಂಡ್ DSSEDU.com ಹಾಗೂ ಆಫ್ಲೈನ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 8722927816 8660932497 9972483018 8088253834. ಪ್ರವೇಶಾತಿ ಪಡೆಯುವ ಸ್ಥಳ ಡೈಮಂಡ್ ಎಜುಕೇಶನ್ ಸೊಸೈಟಿ, ನಿಯರ್ ಗಾಂಧಿನಗರ್, ಗುನ್ನಾಪುರ್ ರೋಡ್, ವಿಜಯಪುರ್.